ನೋಟು ನಿಷೇಧದ ಬಳಿಕ ಸಿಕ್ಕಾಪಟ್ಟೆ ಸುರಂಗ ಮಾಡ್ತಾ ಇದ್ದಂತ 200 ರೂಪಾಯಿ ನೋಟು ಬ್ಯಾಂಕ್ಗಳಲ್ಲಿ ವಿತರಣೆ ಆಗ್ತಾ ಇದೆ. ಹೊಸ 200 ರೂಪಾಯಿ ನೋಟು ಹೇಗಿದೆ ಅಂತ ನೋಡುವಂತ ಕುತೂಹಲ ಜನರಲ್ಲಿ ಜಾಸ್ತಿ ಆಗ್ತಾ ಇದೆ. ಹೀಗಾಗಿ ಬ್ಯಾಂಕ್ಗಳ ಮುಂದೆ ಕ್ಯೂ ನಿಂತಿದ್ದಾರೆ. ಬೆಂಗಳೂರಿನ ಕಬ್ಬನ್ ಪಾರ್ಕ್ ಹತ್ರ ಇರುವಂತಹ ರಿಸರ್ವ್ ಬ್ಯಾಂಕ್ ಹತ್ರ 100 ಜನ 200 ರೂಪಾಯಿ ನೋಟಿಗೆ ಕ್ಯೂ ನಿಂತಿದ್ದಾರೆ. ಆಗಸ್ಟ್ 25ರಿಂದ ದೇಶದ ಎಲ್ಲ ಬ್ಯಾಂಕ್ಗಳಲ್ಲೂ 200 ರೂಪಾಯಿ ನೋಟು ಲಭ್ಯ ಆಗ್ತಾ ಇದೆ. ಆದರೆ ಕರ್ನಾಟಕದಲ್ಲಿ ಗಣೇಶ ಹಬ್ಬದ ಪ್ರಯುಕ್ತ ರಜೆ ಇದ್ದಿದ್ದರಿಂದ ಇವತ್ತು 200 ರೂಪಾಯಿ ನೋಟಿಗೆ ಜನ ಕ್ಯೂ ನಿಂತಿದ್ದಾರೆ. ನೋಟು ನಿಷೇಧದ ಬಳಿಕ ಸಿಕ್ಕಾಪಟ್ಟೆ ಸುದ್ದಿ ಮಾಡ್ತಾ ಇದ್ದಂಥ 200 ರೂಪಾಯಿ ನೋಟು ಈಗಾಗಲೇ ಬ್ಯಾಂಕ್ಗಳಲ್ಲಿ ವಿತರಣೆ ಆಗ್ತಾ ಇದೆ. ಹೊಸ 200 ರೂಪಾಯಿ ನೋಟು ಪಡೆಯೋಕೆ ತಾ ಮುಂದು ನಾ ಮುಂದು ಅಂತ ಜನ ಈಗಾಗಲೇ ಕ್ಯೂನಲ್ಲಿ ನಿಂತಿರುವಂಥ ಒಂದು ಸುದ್ದಿ ಕೂಡ ಬರ್ತಾ ಇದೆ. ಇನ್ನು ಸಾಕಷ್ಟು ಕುತೂಹಲ ಕೂಡ ಜಾಸ್ತಿ ಆಗ್ತಾ ಇದೆ. ಹೊಸ ನೋಟನ್ನು ನೋಡಬೇಕು ಅಂತ ಹೇಳಿ ಬೆಂಗಳೂರಿನ ಕಬ್ಬನ್ ಪಾರ್ಕ್ ಹತ್ರ ಇರುವಂಥ ರಿಸರ್ವ್ ಬ್ಯಾಂಕ್ ಹತ್ರ ಕೂಡ 100 ಜನ 200 ರೂಪಾಯಿ ನೋಟನ್ನು ಪಡ್ಕೊಳ್ಳೋದಕ್ಕೆ ಅಂತ ಹೇಳಿ ಸರತಿ ಸಾಲಿನಲ್ಲಿ ನಿಂತಿರುವಂತಹ ಒಂದು ದೃಶ್ಯವನ್ನು ಕೂಡ ನೀವೀಗ ಗಮನಿಸ್ತಾ ಇದ್ದೀರಿ. ಆಗಸ್ಟ್ 25ಕ್ಕೆ 200 ರೂಪಾಯಿ ನೋಟು ಹಾಗೆ 50 ರೂಪಾಯಿ ನೋಟು ಕೂಡ ಲಾಂಚ್ ಆಗಿತ್ತು, ಒಂದು ಸುದ್ದಿ ಬಂದಿತ್ತು. ಆದರೆ ಸಾಲು ಸಾಲು ರಜೆ ಇದ್ದರಿಂದ ಎಷ್ಟೊಂದು ಜನರಿಗೆ ಈ ಒಂದು 200 ರೂಪಾಯಿ ಮತ್ತು 50 ರೂಪಾಯಿ ನೋಟನ್ನು ಕಾಣುವಂಥ ಒಂದು ಭಾಗ್ಯ ಸಿಕ್ಕಿರಲಿಲ್ಲ. ಇವತ್ತಿನಿಂದ ಲಭ್ಯ ಆಗ್ತಾ ಇದೆ. ಬೆಂಗಳೂರಲ್ಲಿ 200ರ ಹೊಸ ನೋಟು ವಿತರಣೆ ಆಗ್ತಾ ಇದೆ. ನಿಮಗೆ ದೃಶ್ಯದಲ್ಲಿ ನೋಡ್ತಾ ಇರುವಂಥ ಒಂದು ರಿಸರ್ವ್ RBI ಎದುರಿರುವಂಥ ಒಂದು ದೃಶ್ಯವನ್ನು ನೀವೀಗ ಗಮನಿಸ್ತಾ ಇದ್ದೀರಿ. ಇಲ್ಲಿ ಸರತಿ ಸಾಲಿನಲ್ಲಿ ನಿಂತು ಜನ 200 ರೂಪಾಯಿ ನೋಟನ್ನು ತಗೊಳ್ತಾ ಇದ್ದಾರೆ. ಈ ಒಂದು ನೋಟನ್ನ ನೋಡಿ ಆನಂದ ಪಟ್ಕೊಳ್ತಾ ಇದ್ದಾರೆ. ಮನೆ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಪವಿತ್ರ ಕರ್ತಲ ನನ್ನ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಪವಿತ್ರ, 200 ರೂಪಾಯಿ ನೋಟ್ ಸಿಗ್ತಾ ನಿಮ್ಗೂನು? ಕ್ಷಮ, ನನಗೆ ಸಿಕ್ಕಿಲ್ಲ, ಆದರೆ ಜನಕ್ಕಂತೂ ಸಾಕಷ್ಟು ಜನ ಬಂದಿದ್ದಾರೆ RBI ಮುಂಭಾಗ. ಇಲ್ಲಿ ನೋಡ್ತಾ ಇರ್ಬೋದು 200 ರೂಪಾಯಿಯ ನೋಟಿನ ಜೊತೆಗೆ 50 ರೂಪಾಯಿ ನೋಟು ಈಗಷ್ಟೇ ಬಂದಿದೆ. ಸೊ ಇದು ಪಬ್ಲಿಕ್ ಟಿವಿಯ ಎಕ್ಸ್ಕ್ಲೂಸಿವ್ ದೃಶ್ಯಾವಳಿಯಲ್ಲಿ ನೀವು ನೋಡ್ತಾ ಇರ್ಬೋದು. 50 ರೂಪಾಯಿಯ ನೋಟು ಕೂಡ, ಅಂದರೆ 200 ರೂಪಾಯಿ ನೋಟು ಬೆಳಗ್ಗೆಯಿಂದಲೂ ಕೂಡ ಸಿಗ್ತಾ ಇತ್ತು, ಆದರೆ 50 ರೂಪಾಯಿಯ ನೋಟ್ ಈಗಷ್ಟೇ ಬಂದಿದೆ. ಸೊ ಇವ್ರ ಕೈಗೆ ಫಸ್ಟ್ ನೋಟ್ ಕೂಡ ಸಿಕ್ಕಿದೆ. ಇನ್ನು ಮೊದಲು 200 ರೂಪಾಯಿಯ ನೋಟನ್ನ ನೋಡೋದಾದ್ರೆ ಸ್ಪೆಷಲ್ ಫೀಚರ್ಸ್ ಕೂಡ ಇರುವಂಥದ್ದು, ಅಂದರೆ ಸಾಂಸ್ಕೃತಿಕ ದ್ಯೋತಕವಾಗಿರುವಂತಹ ಸಾಂಚಿ ಸೂಕ್ತವನ್ನ ಕೂಡ ಇಲ್ಲಿ ಬಿಂಬಿಸಲಾಗಿದೆ. ಬಹುಶಃ ಇವತ್ತು ಬೆಂಗಳೂರಿಗೆ ಬಂದಂತಹ ಮೊದಲ ನೋಟ್ ಇದು. ಇದನ್ನ ಪಡೆದುಕೊಳ್ಳೋದಕ್ಕೆ ಜನ ಅಂತೂ RBI ಮುಂಭಾಗ ಸಾಕಷ್ಟು ಕ್ಯೂನಲ್ಲಿ ನಿಂತಿದ್ದಾರೆ. ಸೊ ಇನ್ನು ಇದರ ವಿಶೇಷತೆಗಳನ್ನ ನೋಡೋದಾದ್ರೆ ನೀವಿಲ್ಲಿ ಸಾಂಚಿ ಸೂಕ್ತವನ್ನ ನೋಡಬಹುದು. ಇನ್ನು ಯೆಲ್ಲೋ ಕಲರ್ ಇರುವಂತಹ ನೋಟ್ ಇದು. ಜೊತೆಗೆ ಮಾಮೂಲಿ 500 ರೂಪಾಯಿಯ ನೋಟ್ ಯಾವ ರೀತಿ ಇದೆಯೋ ಅದೇ ರೀತಿ ಇದೆ. ಜೊತೆಗೆ ಮಹಾತ್ಮ ಗಾಂಧಿಯವರ ಚಿತ್ರ ಕೂಡ ಇಲ್ಲಿ ನೋಡ್ತಾ ಇರ್ಬೋದು. ಸೊ ಅದೇ ರೀತಿ ಇದೆ. ಇನ್ನು ಸ್ವಚ್ಛ ಭಾರತದ ಲೋಗೋ ಕೂಡ ಇದರಲ್ಲೂ ಕೂಡ ಅದೇ ರೀತಿ ಇದೆ. ಇನ್ನು ಇಲ್ಲಿ ಅಶೋಕ ಸ್ತಂಭದ ಚಿತ್ರವನ್ನ ಕೂಡ ನೀವು ನೋಡ್ಬೋದಾಗಿದೆ. ಇದರ ಜೊತೆಗೆ ಅಂದರಿಗೆ ಗೊತ್ತಾಗುವಂತೆ, ಸೊ ಅಂದ್ರೆ ಅದನ್ನ ಟಚ್ ಮಾಡಿದ ತಕ್ಷಣ 100 ರೂಪಾಯಿಯ ನೋಟ್ ಅನ್ನುವಂಥದ್ದನ್ನ ಕೂಡ ಗೊತ್ತಾಗ್ಬೋದಾಗಿದೆ. ಸೊ ಇನ್ನು ಇದೇ ರೀತಿ 50 ರೂಪಾಯಿಯ ನೋಟನ್ನ ನೋಡೋದಾದ್ರೆ ಒಂದ್ ರೀತಿ ಬ್ಲೂ ಕಲರ್ ಇರುವಂತದ್ದು. ಸೊ ಸ್ಪೆಷಲ್ ಆಗಿರುವಂತಹ ನೋಟು. ಒಂದ್ ರೀತಿ 500 ರೂಪಾಯಿಯ ನೋಟಿಗೆ ಎಲ್ಲೂ ಕೂಡ ಹೋಲಿಕೆ ಆಗಲ್ಲ ಬಣ್ಣದಲ್ಲಿ. ಆದ್ರೆ ಒಂದ್ ರೀತಿ ದೃಷ್ಟಿಯಲ್ಲಿ ಸಡನ್ ಆಗಿ ನೋಡಿದಾಗ 500 ರೂಪಾಯಿಯ ನೋಟು, 200 ರೂಪಾಯಿಯ ನೋಟು, 50 ರೂಪಾಯಿಯ ನೋಟು ಒಂದೇ ರೀತಿ ಕಾಣಿಸುವಂಥದ್ದು, ಆದ್ರೆ ಕಲರ್ ಅಷ್ಟೇ ಡಿಫ್ರೆನ್ಸ್. ಸೊ ಇಲ್ಲಿ ನಮ್ಮ ಕರ್ನಾಟಕಕ್ಕೆ ಹೆಮ್ಮೆ ಅಂದ್ರೆ ಹಂಪಿಯ ಚಿತ್ರವನ್ನ 50 ರೂಪಾಯಿಯ ನೋಟಿನಲ್ಲಿ ನೋಡ್ತಾ ಇರುವಂತದ್ದು. ಬಹುಶಃ ಇದು ಕರ್ನಾಟಕಕ್ಕೆ ಹೆಮ್ಮೆಯಾಗಿರುವಂತಹ ಸಂಗತಿ. ಸೊ ಹಂಪಿಯ ಒಂದು 50 ರೂಪಾಯಿಯ ಮಧ್ಯಭಾಗದಲ್ಲಿ ಹಂಪಿಯ ಚಿತ್ರಣವನ್ನ ನೋಡ್ತಾ ಇರುವಂತದ್ದು. ಮುಂಭಾಗದಲ್ಲಿ ಎಂದಿನಂತೆ ಗಾಂಧೀಜಿ ಅವರ ಫೋಟೋ ಕೂಡ ಇದೆ. ಇಲ್ಲೂ ಕೂಡ ಅಶೋಕ ಸ್ತಂಭದ ಚಿತ್ರ ಇದೆ. ಜೊತೆಗೆ RBI ಗವರ್ನರ್ ಊರ್ಜಿತ್ ಅವರ ಸಹಿ ಇರುವಂತದ್ದು. ಇದರಲ್ಲೂ ಕೂಡ ಸ್ವಚ್ಛ ಭಾರತದ ಲೋಗೋ ಕೂಡ ಇದೆ. ಸೊ ಇದು 50 ರೂಪಾಯಿಯ ಚಿತ್ರಣ. ಜನ ಏನ್ ಹೇಳ್ತಾರೆ ಅಂತ ಕೇಳೋಣ. ಸರ್, 50 ರೂಪಾಯಿಯ ನೋಟ್ ಸಿಕ್ಕಿದೆ, ಜೊತೆಗೆ 200 ರೂಪಾಯಿ ಕೂಡ ಸಿಕ್ಕಿದೆ, ಏನ್ ಹೇಳ್ತೀರಾ? 50 ರೂಪಾಯಿ ನೋಡಕ್ ಬಹಳ ಸಂತೋಷ ಆಗುತ್ತೆ, ಬಹಳ ಚೆನ್ನಾಗಿದೆ. ಫಸ್ಟ್ ನೋಟ್ ಇವತ್ತು ಸಿಕ್ಕಿದೆ ನನಗೆ, ನಾನು ತಗೊಂಡಿದ್ದೀನಿ, ಸಂತೋಷ ಆಗ್ತದೆ. ಹಳೆ ನೋಟ್ ಚೆನ್ನಾಗಿತ್ತಾ, ಹೊಸ ನೋಟ್ ಚೆನ್ನಾಗಿದೆ? ಇದು ಚೆನ್ನಾಗಿದೆ, ಇದು ಚೆನ್ನಾಗಿದೆ, ನೋಡ್ಲಿಕ್ಕೆ ಚೆನ್ನಾಗಿದೆ. 200 ರೂಪಾಯಿ 50 ರೂಪಾಯಿ ಬಿಟ್ಟು ಬಹುಶಃ ಸಂಪರ್ಕ ಕಡಿತಗೊಂಡಿದೆ. ಒಟ್ಟಾರೆ ಅಲ್ಲಿ ಸೇರಿರುವಂತಹ ಜನ ಮಾತಾಡೋದನ್ನ ನೀವು ಕೂಡ ಕೇಳಿಸ್ಕೊಳ್ತಾ ಇದ್ರೆ, 50 ರೂಪಾಯಿ ನೋಟು ಹಾಗೆ 200 ರೂಪಾಯಿ ನೋಟು ಈಗ ಬಂದಿರುವ ಈಗ ರಿಲೀಸ್ ಆಗಿರುವಂತಹ ನೋಟುಗಳೇ ಸಖತ್ ಚೆನ್ನಾಗಿದೆ ನೋಡೋದಕ್ಕೆ, ಹಾಗೆ ಸ್ಪರ್ಶಿಸೋದಕ್ಕೆ ಚೆನ್ನಾಗಿದೆ ಅಂತ ಅವರು ಕೂಡ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದ್ರು. ಜೊತೆಗೆ ನಮ್ಮ ಪ್ರತಿನಿಧಿ ಪವಿತ್ರ ಮಾಹಿತಿಯನ್ನು ಕೊಡುವಾಗ ಹೇಳ್ತಾ ಇದ್ರು, ನಮ್ಮ ಕನ್ನಡಿಗರಿಗೆ ಒಂದು ಹೆಮ್ಮೆಯ ವಿಚಾರ ಅಂತ ಹೇಳಿದ್ರೆ ಹಂಪಿಯ ಒಂದು
ಹಂಪಿಯ ಒಂದು ಚಿತ್ರವನ್ನ ಕೂಡ ಇದರಲ್ಲಿ ಮುದ್ರಿಸಲಾಗಿರುವಂತದ್ದು. ಪವಿತ್ರ ಮತ್ತೆ ನಮ್ಮ ಜೊತೆ ಜಾಯಿನ್ ಆಗ್ತಾ ಇದ್ರೆ. ಪವಿತ್ರ, ಈಗಾಗಲೇ ಇದಕ್ಕೆ ತಕ್ಕ ಹಾಗಿನ ಫೀಚರ್ ಅದೇ ರೀತಿ ತಂತ್ರಾಂಶವನ್ನ ಎಟಿಎಂ ಗಳಲ್ಲಿ ಲಭ್ಯ ಆಗುವಂತೆ ಯಾವ ರೀತಿ ಎಟಿಎಂ ಅನ್ನ ಅಪ್ಡೇಟ್ ಮಾಡಲಾಗ್ತಾ ಇದೆ, ಜೊತೆಗೆ ಅಲ್ಲಿ ಸೇರಿರುವಂತ ಜನ ಏನ್ ಹೇಳ್ತಿದ್ದಾರೆ ಅಂತ ಈ ಬಗ್ಗೆ. ಎಟಿಎಂ ಸಾಫ್ಟ್ವೇರ್ ತಂತ್ರಾಂಶ ಬಹುಶಃ ಇನ್ನಷ್ಟೇ ಅಪ್ಡೇಟ್ ಆಗಬೇಕಾಗಿದೆ ಅಂತ ಅನ್ಸುತ್ತೆ. ಯಾಕಂದ್ರೆ ಬ್ಯಾಂಕುಗಳಿಗೆ ಇವತ್ತು ರವಾನೆಯಾಗುತ್ತೆ. ಮೊನ್ನೆ ಎಲ್ಲ ಗಣೇಶ ಹಬ್ಬದ ರಜಾ ಇರೋದ್ರಿಂದ ಇವತ್ತು ಆರ್ಬಿಐನಿಂದ ಬೆಂಗಳೂರು ಬೇರೆ ಬ್ಯಾಂಕ್ಗಳ ಬ್ರಾಂಚ್ಗೆ ಸಪ್ಲೈ ಆಗುತ್ತೆ. ಸೊ ತದನಂತರ ಅದನ್ನ ಅಪ್ಡೇಟ್ ಮಾಡಬೇಕಾಗಿದೆ. ಈಗಾಗಲೇ ಅಪ್ಡೇಟ್ ಕಾರ್ಯ ಕೂಡ ನಡೀತಾ ಇದೆ. ಜನರನ್ನ ಮಾತಾಡಿಸೋದಾದ್ರೆ ಕ್ಷಮಾ, ಸಾಕಷ್ಟು ಜನ 200 ರೂಪಾಯಿಯ ನೋಟನ್ನ ಹಿಡ್ಕೊಂಡು ಸಂಭ್ರಮ ಪಡ್ತಾ ಇದಾರೆ. ಅವ್ರನ್ನು ಕೂಡ ಮಾತಾಡಿಸೋಣ. ಸರ್, ಏನ್ ಅನಿಸ್ತಾ ಇದೆ? ತುಂಬಾ ಸಂತೋಷ ಆಗಿದೆ ಮೇಡಮ್. 2000 ಚೇಂಜ್ ಸಮಸ್ಯೆ ಏನಿರಲ್ಲ. ಇನ್ಮೇಲೆ ಮೋದಿ ಅವರ ಯೋಜನೆ ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ ಮೇಡಮ್. ನೋಟು ಅಂದ್ರೆ ಲುಕ್ ವೈಸ್ ಯಾವ ರೀತಿ? ಓಕೆ, ಮತ್ತೆ ಸಂಪರ್ಕ ಕಡಿತಗೊಂಡಿದೆ. ಅಲ್ಲಿ ಸೇರಿರುವಂತಹ ಜನ ಮಾತಾಡೋದನ್ನ ಮತ್ತೆ ಕೇಳಿಸ್ಕೊಳ್ತಾ ಇದ್ರೆ ವೀಕ್ಷಕರೇ, ಅಂದ್ರೆ ಒಟ್ಟಾರೆ ನಮಗೆ ಸಂಭ್ರಮ ಆಗ್ತಾ ಇದೆ. ಒಂದು ಹೊಸ ನೋಟನ್ನ ತಗೊಂಡಂತ ಒಂದು ಫೀಲ್ ಆಗಿದೆ ಈಗ. ಮತ್ತೆ ಇದರ ಜೊತೆಗೆ 50 ರೂಪಾಯಿ ನೋಟಲ್ಲಿ ಹಂಪಿಯ ಚಿತ್ರ ಇರೋದ್ರಿಂದ ಇದು ಕನ್ನಡಿಗರಿಗೂ ಕೂಡ ಹೆಮ್ಮೆ ಅಂತ ಹೇಳಿ ನಮ್ಮ ಪ್ರತಿನಿಧಿ ಕೂಡ ಮಾಹಿತಿ ಕೊಡುವಾಗ ಹೇಳ್ತಾ ಇದ್ರು. ಹಾಗೇನೆ 200 ರೂಪಾಯಿ ನೋಟನ್ನ ಟಚ್ ಮಾಡಿದಂತ ಸಂದರ್ಭದಲ್ಲಿ ಇದು ಈಸಿಯಾಗಿ ಅಂಧರಿಗೂ ಕೂಡ ಇದನ್ನ ಈಸಿಯಾಗಿ ಐಡೆಂಟಿಫೈ ಮಾಡುವಂತಹ ಒಂದು ಫೀಚರ್ ಅನ್ನ ಇದರಲ್ಲಿ ಅಳವಡಿಸಿಕೊಳ್ಳಲಾಗಿದೆ.